ಸಾವನ್ನ ತಡೆಯಕ್ಕಾಗಲೇ ಇಲ್ಲ. ನಮ್ಮಪ್ಪ ನಮ್ಮಣ್ಣನ ಕಪಿಮುಷ್ಟಿಗೆ ಸಿಕ್ಕಿದ ರಾಜಾರಾಮಣ್ಣನ ಸಂಸಾರ ಕರಾಳ ಛಾಯೆಯ ಕಪ್ಪು ಕತ್ತಲೆಗೆ ಪಾದಾರ್ಪಣೆ ಮಾಡಿತು. ನಮ್ಮಪ್ಪ ನಮ್ಮಣ್ಣನ ಅಣ್ಣನಾಗಿ ಹುಟ್ಟು ತಪ್ಪಿಗೆ ಅವನ ಸಂಸಾರನ ಬೀದಿ ಬರದಂಗೆ ಕಾಪಾಡಬೇಕು. ಹಲೋ, ಹಲೋ, ಹಾ ಹೇಳಿ. ಹೌದಾ, ತುಂಬಾ ಎಮರ್ಜೆನ್ಸಿನಾ? ಓಕೆ ಸರ್, ಹೊರಡ್ತೀನಿ ಈಗಲೇ. ಛೇ, ಏನಪ್ಪ ಮಾಡ್ಲಿ ಇತ್ತ ರಾಜಾರಾಮಣ್ಣನ ಸಂಸಾರ, ಅತ್ತ ನನ್ನ ಕರ್ತವ್ಯದ ಕರೆ, ಯಾವುದಕ್ಕಪ್ಪ ಫಸ್ಟ್ ಬೆಲೆ ಕೊಡ್ಲಿ? ಇರ್ಲಿ, ಮೊದಲು ದೇಶದ ಕರ್ತವ್ಯದ ಕರೆಯನ್ನ ಪಾಲಿಸಿ ಅಲ್ಲಿಂದ ಬಂದು ಆ ನಂತರ ರಾಜಾರಾಮಣ್ಣ ಸಂಸಾರದ ಬಾವಣೆಯನ್ನ ನೋಡ್ತೀನಿ. ನಾನೀಗ್ಲೇ ಡೆಲ್ಲಿಗೆ ಹೊರಡ್ತೀನಿ. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಗೊತ್ತಿಲ್ಲ ಕಣ್ರಿ. ಭಗವಂತ ಒಂದ್ ಹೆಣ್ಣಿಗೆ ಒಂದ್ ಗಂಡನ ಸೃಷ್ಟಿ ಮಾಡಿರ್ತಾನೆ ಅಂತ ಅಂತಾರೆ. ನಮಗೇನೋ ಬ್ಯಾಡ ಬ್ಯಾಡ ಅಂದ್ರೂ ಎರಡನ್ನೂ ಮಗ್ಲಿಗೆ ಸಿಗಾಕ್ಬಿಟ್ಟು ಕಳಿಸ್ಬಿಟ್ಟ ಅವನೇ ದೇವ್ರು. ಒಬ್ನ ಕಳಿಸೋಷ್ಟರಲ್ಲಿ ಒಬ್ಬ ರೆಡಿಯಾಗಿ ನಿಂತಿರ್ತಾನೆ. ಯಾರನ್ನ ಮದ್ವೆ ಆಗೋದು, ಯಾರನ್ನ ಬಿಡೋದು? ಅಯ್ಯೋ ತಲೆ ಕೆಟ್ಟು. ನಮ್ಮ ಹುಡುಗ ಇತ್ತ ಕಡೆನೆ ಬರ್ತಾವನೆ, ಬರ್ಲಿ ಬರ್ಲಿ. ನೀರಲ್ಲಿ ಮೀನ್ ನೆಜ್ಜೆ ಬೇಕಾದ್ರೂ ಕಣಿಡಿಬಹುದು, ಆದ್ರೆ ಈ ಚೆಂಗಿ ಪಿಂಗಿ ಆಡು ಎಣ್ಣೈಕ್ಲು ಎಜ್ಜೆಯ ಯಾನನ ಮಗನೂ ಕಣಿಡಿನಾರ. ಏನೋ ಒಂದು ಹುಡುಗಿ ಸಿಕ್ಕೊಂದು ಸೀರ ನೆಮ್ಮದಿಯಾಗಿ ಮದುವೆ ಆಗಿ ಸವಿಗನ್ಸ ಕಾಣುವ ಅಂದ್ರೆ ಅವಳು ನಾನ್ ಕಂಡಾಗ ನನ್ ಜೊತೆಲಿ, ಆ ಪಿಪಿ ಪತಿ ಕಂಡಾಗ ಅವನ್ ಜೊತೆಲಿ ಬಿಂಕಾ ಭಿನ್ನಾಣ ಮಾಡ್ಕ ನಿಂತವಳಲ್ಲ. ಇವತ್ ಬರ್ಲಿ, ಎರಡಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಇಲ್ಲ ನಾನು, ಇಲ್ಲ ಪಿಬಿ ಪತಿ ಅಂತ. ಏನಲ್ಲಿ ಹೀರೋ ರಸ್ತೆ ಮೇಲೆ ನಿಂತ್ಕೊಂಡು ಯಾವ್ದೋ ಹಗಲು ಕನ್ಸ್ ಕಾಣ್ತಾ ಇರೋ ಹಾಗಿದೆ? ನಿನ್ನಂತ ತಳುಕಿನ ವಯ್ಯಾರಿ ಸಂಘ ಮಾಡಿದ ಮೇಲೆ ಡೈರಿ ಬೀದಿಗೆ ಕನ್ಸ್ ಕಾಣದೆ ಇನ್ನೇನವ ಮಾಡದೆ? ಯಾಕೆ ಹೀಗಂತೀರಾ? ನಿಜವಾಗ್ಲೂ ನನ್ ಪ್ರೀತಿ ಇರೋದೆಲ್ಲ ನಿಮ್ ಮೇಲೇನೆ. ಏ ಮುಚ್ಚೆ ಬಾಯ ಕಂಡಿರು, ನಾನ್ ಕಂಡಾಗ ನನ್ ಜೊತೆಲಿ, ಆ ಪೀರಿ ಪಟ್ಟಿ ಕಂಡಾಗ ಅವನ್ ಜೊತೆಲಿ, ನಿನ್ ನಾಟಕವಾಗ ಕಾಣ್ನೆ ನಾನು. ಇಲ್ಲ ಚುರುಕು, ನಿಜವಾಗ್ಲೂ ನನ್ ಪ್ರೀತಿ ಇರೋದೆಲ್ಲ ನಿನ್ ಮೇಲೇನೆ. ಆದ್ರೆ ಅವನ್ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನನ್ ನಂಬು, ನಿನ್ನಾಣೆ, ನಿಮ್ ಅಪ್ಪನಾಣೆ, ನಿಮ್ ಅವ್ ಆಗಿಬಿಡ. ನಮ್ಮ ಅಪ್ಪ ಎಲ್ಲ ಇಲ್ಲೇ ಇಲ್ಲಿದ್ದು ಹೊಡ್ಗಿಡ್ದ ನಿನ್ಕೋ. ನನ್ನ ಹತ್ರನೇ ಬಿಡ್ಬೇಡ ನೀನ್ ಬುಲೆಟ್ ಟ್ರೈನ್. ಈಗೇನು ಆ ಪಿಬಿ ಬದಿ ಸವಾಸ ತಪ್ಪಿಸ್ಬೇಕು ಅಷ್ಟೇ ತಾನೇ. ತಪ್ಪಿಸಿ ನೋಡು, ಆಗ ನಿಂಗೆ ಗೊತ್ತಾಗುತ್ತೆ ನಾ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಗ್ಯಾರಂಟಿ ಹಂಗಾರೋಸಿ ಕೊಡಿಲಿ. ನಿಂದ ನಡ್ರಸ್ದಲ್ಲಿ ನಿಂತ್ಕೊಂಡು ಕೇಳ್ತಾ ಇದೆಯಾ, ನಂಗೆ ನಾಚಿಕೆ ಆಗುತ್ತೆ. ಜಾಸ್ತಿ ನುಳಿಬೇಡ ಗಂಡ ಕಮ್ಮಿ ಆಗವ್ರೆ. ನಡ್ಬೀದಿಲ್ ಏನ್ ಕೇಳ್ಬೇಕು, ಬೆಡ್ರೂಮ್ ಅಲ್ಲಿ ಏನ್ ಕೇಳ್ಬೇಕು ಕಾಣ್ನೆ ನಾನು. ನಾನು ಅಷ್ಟಕ್ಕೂ ಏನಂದೆ, ನಾನು ಸ್ವಲ್ಪ ನಿನ್ ಕಿವಿ ಕೊಡು ಒಂದ್ ಬುಟ್ಟಿ ಹೇಳ್ತೀನಿ ಅಂದೆ. ಕಿವಿ ಕೇಳ್ದ? ಇನ್ನೇನು ಕೇಳಿಬಿಟ್ಟಿಯ. ಹಿಂಗ್ ಮಾಡ್ ನೋಡು, ಆ ನನ್ ಮಗ ಇನ್ ಯಾವ ಜನ್ಮದಲ್ಲೂ ಯಾವ ಹೆಣ್ಣು ಕತ್ತೆದ್ ನೋಡ್ಬಾರ್ದು, ಹಂಗ್ ಮಾಡ್ತೇನೆ. ಓಕೆ, ಈ ಕಡೆನೆ ಬರ್ತಾ ಇದ್ದಾನೆ, ನೀನು ಮರೆ ಆಗೋ, ನಾನು ಅವನ್ನ ವಿಚಾರಿಸ್ಕೋತೀನಿ. ಹುಷಾರು ಹುಷಾರು. ಒಬ್ನ ಕಳಿಸೋಷ್ಟ್ರಲ್ಲಿ ಒಬ್ಬ ರೆಡಿಯ ನಿಂತಿರ್ತಾನೆ. ಬಾ ಕಂದ, ಬಾ. ಒಬ್ನ ಕಳಿಸೋಷ್ಟ್ರಲ್ಲಿ ಒಬ್ಬ ರೆಡಿಯ ನಿಂತಿರ್ತಾನೆ. ಬಾ ಕಂದ, ಬಾ. ಶೀಲಾ, ಏನಪ್ಪಾ? ಶೀಲಾ, ವಾ. ನಿನ್ ನುಡಿಕನ ಮೂರೆಲ್ಲ ಉಡುತ್ತೆ, ಯಾರನ್ನ ಕೇಳು, ಇಲ್ಲೇ ಇದ್ಲು ಅಂತಳೆ. ತಿರುಗಿ ನೋಡ್ತೀನಿ ನೀನಲ್ಲಿ ಇಲ್ಲ, ಏನ್ ಮಾಡನೆ ನನ್ ಚಿನ್ನ. ಹೌದಾ, ಎಲ್ಲೆಲ್ಲಿ ಹುಡುಕದೆ? ಅದೊಂದು ದೊಡ್ಡ ಕತೆ, ಸಣ್ಣದಾಗಿ ಹೇಳು. ನಮ್ ಶಿವರಾಮಣ್ಣ ಮಗ ಅಭಿ ಕೂತಿದ್ದ, ಮಧ್ಯ ಬಿದ್ದಿತ್ತು.
ಅವನ್ಗೇನ್ ಯೋಚನೆ ಆಗಿತ್ತು ಹೋಗಿ ನೋಡ್ದ ಅಲ್ಲಿಂದ ಈ ಡೈರಿ ತಗ ಬಂದೆ ನಮ್ಮ ಅಪ್ಪ ಜನ ಸೀರಾಗ ಕುಂತಿದ ಅವನ್ ಯಾರ ಜೊತೆ ಜಗಳ ಕಾಯ್ತಾ ಬಂದಿದ್ನೋ ನಾನು ಹೋಗಿ ಹೋಗಿ ದಿನ ಗಾದೆ ಹೇಳ್ತಾ ಇಲ್ಲ ಇರ್ನಾರ್ದ ಹಿರ ಬಿಟ್ಕಂದ್ರು ಅಂತ ಹೋಗಿನ ಅವನೇ ಕೇಳ್ದೆ ಸೀರ ನೋಡ್ದ ಅವನು ಕೇಳಕ್ ನಾನೇನು ಅವ್ನು ಇಟ್ಕಂದಿದ್ದಾನು ನನ್ ಹೆಂಗ ಕೇಳ್ದೆ ಅಂತ ಆಡ್ಸ್ಕ ಬಂದ್ಬಿಡ ಚಿನ್ನ ಅಲ್ಲಿ ಕಿತ್ತದ್ದು ಆಟವ ಇಲ್ಲಿ ಹೋಗಿ ಹೋಗಿ ನನಗೂ ಮಾತ್ ಕೇಳಿಸಿದ್ಯಲ್ಲ ನೀನು ಅವನ ಹತ್ರ ಹೋಗ್ಲಿ ಬಿಡು ನನ್ನ ಯಾಕೆ ಹುಡುಕ್ತಾ ಇದ್ದೆ ನೀನು ಏನು ಮರ್ತ್ಕಂಡ ಬಾಯ್ ಈಗ ನೆನಪಾಗ್ಬೋದು ನೋಡು ಇನ್ನೂ ಆಗಿಲ್ವಾ ಬಾಯ್ ತಗೆ ಏನ್ ಹೇಳೇ ನನ್ ಚಿನ್ನ ನಾನು ನೀನು ಪರಿಚಯ ಆಗಿ ಎಷ್ಟ್ ದಿವಸ ಆಯ್ತು ನಿನ್ ಜೊತೆ ಮಂಡ್ಯದಲ್ಲಿ ಒಂದ್ ಸಿನಿಮಾ ನೋಡ್ಲಿಲ್ಲ ಆ ಪಾರಿಜಾತ ಹೋಟೆಲಿ ಕೂತ್ಕೊಂಡು ಒಂಚೂರು ಊಟನೂ ಮಾಡ್ಲಿಲ್ಲ ಅಷ್ಟೇ ಆಗಿ ಆ ನಮ್ ಮಾದೇವಣ್ಣ ಕಡ್ಸಿರೋ ಕೇಮ್ ದೊಡ್ಡಿ ಪಾರ್ಕ್ ಅಲ್ಲಿ ಕೂತ್ಕೊಂಡ್ ನಿನ್ನ ತಡವೆ ಮಲ್ಲಿಕ ಸೊಕ್ಸಾದ್ ಕಾಣ್ಸಕ್ ಇಲ್ಲಿ ತೋರ್ತೀಯ ಆರ್ತೀಯ ಮಾಕವ ಆಯ್ತು ಬಿಡು ನಿಜವಾಗ್ಲೂ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಯಾವಾಗ ನಿನ್ ಜೊತೆಲೇ ಇರ್ತೀನಿ ಅಯ್ಯಯ್ಯಪ್ಪ ಹೊಡಿದರಪ್ಪ ಕರೆಕ್ಟು ಯಾಕೋ ಏನಾಯ್ತು ಶಿಲಾ ಈ ವಯಸ್ಸಿಗೆ ಬಂದ್ರೆ ನೆಕ್ಲು ನಾ ಮುಟ್ಬಿಟ್ರೆ ಸಾವಿರ ಕೆ ಬಿ ಕರೆಂಟ್ ಹೊಡ್ದಂಗ ಒಂದಿ ಮಗ ಭಗವಂತ ಏನಿಟ್ಟಿದನವ ಈ ನಿನ್ ಮೈಲಿ ಎಷ್ಟ್ ಕೆ ಬಿ ಕರೆಂಟ್ ಹೊಡ್ದಂಗ ಐತದೆ ಸಾವಿರ ಕೆ ಬಿ ಹುಸಾರುಕಲ್ಲ ಮೀಟರ್ ಬೋರ್ಡ್ ಸುಟ್ಕಿಟ್ಟು ಹೋಗ್ಬಿಟ್ಟದು ಅದಕ್ಕೆ ಕಣ ಲೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಕೂದಲಿನ ಹಾಗೆ ಹಾರ್ ಬಿಟ್ಕೊಂಡು ಮುಖಕ್ಕೆ ಸ್ನೋ ಹಚ್ಕೊಂಡು ತುಟಿಗೆ ಲಿಪ್ಸ್ಟಿಕ್ ಹಾಕೊಂಡು ದಾರಿಲಿ ಹೋಯ್ತಾ ಇದ್ರೆ ಆಡು ಐಟ್ಲಿಂದ ಹಿಡ್ಕೊಂಡು ಅಲ್ಲಾಡೋ ಮುದುಕ್ರವರೆಗೂ ನೋಡ್ತಾ ಇರ್ತಾರೆ ಪುತ್ಲೆ ಸಾಕು ಯಾಕೆಲ್ಲ ಇವಳೇ ನೋಡರಂತೆ ನೋಡ್ದೆ ಏನ್ ಮಾಡರು ಅಷ್ಟೆಲ್ಲ ಕಾಣ್ತಾ ಬರ್ತಿದಾರೆ ಸಾಂಗ ತೊಡೆ ಕಾಣ್ಸ ಚಡ್ಡಿ ಯಾಕನ್ ಮಂಡಿ ಮೇಕೆ ಮಿಡ್ಡಿ ಸಿಕ್ಕಂದ ಒಂದೊಂದ ಮುಳಕ್ಕಿದ ತುಂಡ ಇಟ್ಟು ಬಿಟ್ಟವ ಹಿಂಗೆ ಟೈಟ್ ಆಗಿರೋ ಟೀ ಶರ್ಟ್ ಹಾಕಂದಿ ಟೈಟ್ ಆಗಿರೋ ಪ್ಯಾಂಟ್ ಹಾಕಂದಿ ಈ ಉಬ್ಬು ಈ ತಬ್ಬು ಎಲ್ಲ ತೋರ್ಸ್ಕ ಬಂದ್ರೆ ತುಂಡ ಇಟ್ಟೇನ ನಮ್ಮೂರ ಬಿ ಊಡಿನ ಒಂದ್ ಕೈ ನೋಡ್ತೀನಿ ಅಂತ ಹಂಗಾದ್ರೆ ಎಲ್ಲ ಬಿಚಾಕ್ಬಿಟ್ಟು ಹೋಗು ಅಂತ ಹೇಳ್ತೀಯಾ ಅದೊಂದು ಬಾಕಿ ಈ ಕೂತ ಅವ್ರ ಆಮೇಲೆ ಮನೆ ಕಂದೆ ಬಿಡ್ತಾರ ಮತ್ತೇನ್ ಮಾಡು ಅಂತೀಯ ಹೆಣ್ಣು ಅಂದ್ರೆ ಹೆಂಗಿರ್ಬೇಕು ಗೊತ್ತೇ ಹೆಂಗಿರ್ಬೇಕು ಮೈ ತುಂಬಾ ಸೀರೆ ಉಟ್ಕಂದಿ ಹಂಗೆ ಹೇಳು ಅದೇ ಅಲ್ಲಿ ಹಾಕ್ಬಿಟ್ಟೆ ಹೇಳ್ಬೇಕಾ ಅದೇ ತುಂಬಾ ಸುಂದರವ ಇಟ್ಕಂದಿ ಕೆಳೆ ತುಂಬಾ ಅಷ್ಟವ ಬಳ್ಕಂದಿ ತಲೆ ತುಂಬಾ ಹೂವ ಮುಡ್ಕ ಬರ್ತಾ ಇದ್ರೆ ಎಲ್ಲ ಎತ್ತಿ ಎತ್ತಿ ಹೊಡಿಬೇಕು ಏನು ನಮಸ್ಕಾರ ಕರ್ಮ ಲೇ ಆಯ್ತು ಇನ್ಮೇಲೆ ನೀನ್ ಹೇಳ್ದಾಗೆ ಮೈ ತುಂಬಾ ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ತಲೆ ತುಂಬಾ ಸೇರ್ ಹೊಚ್ಕೊಂಡು ಬರ್ತೀನಿ ನೀನು ಭಾರತದ ಆದರ್ಶ ನಾರಿ ಅಂತ ದೂರನೇ ನಿಂತ್ಕೊಂಡು ನನಗ್ ನಮಸ್ಕಾರ ಮಾಡ್ಬೇಕು ಯಾವ್ದೇ ಕಾರಣಕ್ಕೂ ಹತ್ರ ಬಂದು ಕೈಗೆ ಮುಟ್ಟದೆ ಕೈನ ಲೊಟ ಕರೆಸ್ಬಿಡ್ತೀನಿ ಅಯ್ಯೋ ನನ್ ಚಿನ್ನ ಬೇಕಾಗಿಲ್ಲ ನೀಗೊಂದ್ ನ್ಯಾಯ ಅವ್ರಿಗೊಂದ್ ನ್ಯಾಯನಾ ನಾನಿನ್ ಲವ್ ಅವ್ರ ಕಡೆ ನನ್ ಚಿನ್ನ ಯಾಕೆ ಮಾಡ್ಕೊತೀನಿ ನೀನು ಸರಿ ಹೋಗ್ಲಿ ಬಿಡಿ ಈಗ ಏನ್ ಮಾಡೋಣ ಅದ್ ಸರಿ ನಾಳೆ ಇದೇ ಟೈಮ್ ಬರ್ತೀನಿ ಸಿನಿಮಾ ಬರ್ತೀಯ ಬರಲ್ಲ ಅಯ್ಯೋ ಬಂಗಾರ ನೀನ್ ಕರಿಯೋದೆಚ್ಚೋ ನಾನ್ ಬರೋದೆಚ್ಚೋ ಹೇಳು ಎಲ್ಲಿ ಯಾವಾಗ ಹೇಗ್ ಬರ್ಬೇಕು ಅಂತ ಹೇಳು ಹಾಗ ಬಂದ್ಬಿಡ್ತೀನಿ ನಾಳೆ ಇದೇ ಟೈಮ್ಗೆ ಇದೇ ಜಾಗದಲ್ಲಿ ಒಂದ್ ಸೀರೆ ಉಟ್ಕಂದಿ ಸೀರೆ ಯಾಕೆ ಬೇರೆ ಏನು ಆಗಲ್ವೇ ನಿನ್ಗೆ ಬೇರೆ ಏನು ಆಗುದಿಲ್ಲ ನಾನು ಸೀರೆ ಉಟ್ಕಂದಿ ಇಲ್ಲೇ ಕಾಯ್ತಾ ಕೂತಿರೋ ನನ್ ಗಾಡಿ ಎತ್ಕಂದಿ ಹಂಗೆ ಮಂಡ್ಯ ಟೇಟರ್ ಕರ್ಕೊಂಡೋಗಿ